ಹಲೋ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಹಳೆ ಕಾಲದ ರೆಸಿಪಿ, ನಮ್ಮ ಕರ್ನಾಟಕ ಸ್ಟೈಲ್ನಲ್ಲಿ ಮುದ್ದೆ ಹಾಗೂ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವೆರಡರ ಕಾಂಬಿನೇಷನ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಚಟ್ನಿ ಇವೆರಡರ ಕಾಂಬಿನೇಷನ್ನಲ್ಲಿ ಒಂದ್ಸಲಿ ತಿಂದರೆ ಮತ್ತೆ ಮತ್ತೆ ರೆಸಿಪಿಯನ್ನು ಮಾಡಿ ಅಂತ ಮನೆಯಲ್ಲಿ ಕೇಳ್ತಾ ಇರ್ತಾರೆ. ಸೊ ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಮಾವನವರು ಕೂಡ ಹೇಳ್ತಾ ಇರ್ತಾರೆ ಆಗಾಗ, ಅವರ ಕಾಲದಲ್ಲೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ಕಾಂಬಿನೇಷನ್ನಲ್ಲಿ ಮುದ್ದೆ ಮತ್ತು ಚಟ್ನಿಯನ್ನು ಮಾಡ್ತಿದ್ವಿ ಅಂತ. ಸೊ ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸ್ಟೈಲ್ನಲ್ಲಿ ಮುದ್ದೆ ಹಾಗೂ ಇದರ ಜೊತೆಗೆ ಚಟ್ನಿ, ಚಟ್ನಿ ಅಥವಾ ಚಟ್ನಿ ಸಾರು ಅಂತಲೂ ಕೂಡ ಇದನ್ನು ಕರಿಬೋದು, ಹೇಗೆ ಮಾಡೋದು ಅಂತ ತಡ ಮಾಡದೆ ನೋಡೋಣ. ಚಟ್ನಿ ಪ್ರಿಪೇರ್ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲಿನಲ್ಲಿ 1 ಕಪ್ ಆಗುವಷ್ಟು ಕಡಲೆಬೀಜ ತಗೊಳ್ಳಿ. ಕಡಲೆಬೀಜನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಕ್ರಿಸ್ಪಿ ಆಗೋವರೆಗೂ. ನೋಡಿ, ಕಡಲೆಬೀಜ ಈ ರೀತಿ ಚೆನ್ನಾಗಿ ಸ್ವಲ್ಪ ಕಲರ್ ಬರಬೇಕು. ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದಾಗಿದೆ. ಈಗ ಇದನ್ನ ಒಂದು ಸಪರೇಟ್ ಆಗಿ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ ನಲ್ಲಿ ಖಾರಕ್ಕೆ 4 ರಿಂದ 5 ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ನೀವು ನಿಮ್ಮ ಖಾರವನ್ನ ನೋಡಿಕೊಂಡು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ 1-2-3 ಡ್ರಾಪ್ಸ್ನಷ್ಟು ಆಯಿಲ್ ಅನ್ನ ಹಾಕ್ಕೊಳ್ಳಿ. ಹಸಿಮೆಣಸಿನಕಾಯಿನ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ಚಟ್ನಿನಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೀಜ ಕೂಡ ನೋಡಿ ಇಲ್ಲಿ ತಣ್ಣಗಾಗಿದೆ. ಈಗ ಇದರ ಮೇಲೆ ಇರುವಂತಹ ಚಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಕೊಳ್ಳಿ. ಈ ರೀತಿ ಕೈನಲ್ಲಿ ಉಜ್ಜಿಕೊಂಡಾಗ ಚಿಪ್ಪೆ ಎಲ್ಲ ನೀಟಾಗಿ ಹೋಗುತ್ತೆ. ಚಿಪ್ಪೆನೆಲ್ಲ ನೀಟಾಗಿ ತೆಗೆದು ಒಂದು ಕಪ್ನಲ್ಲಿ ಹಾಕಿಟ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಕಡಲೆಬೀಜ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳೋಣ. ಈಗ ನಾವು ಹುರಿದುಕೊಂಡಿರುವಂತಹ ಕಡಲೆಬೀಜ ಹಾಕೊಳ್ಬೇಕಾಗತ್ತೆ. ಈಗ ಇದಕ್ಕೇನೆ 1/4 ಕಪ್ನಷ್ಟು ಕಡಲೆ ಪಪ್ಪನ ಸೇರಿಸ್ಕೊಳ್ಳಿ. ಒಂದ್ ಕಪ್ನಷ್ಟು ತೆಂಗಿನಕಾಯಿ, ನಾವು ಹುರಿದುಕೊಂಡಿರುವಂತಹ ಹಸಿಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಳ್ಬೇಕು. ಈಗ ಇದಕ್ಕೆ 4 ಎಸ್ಳು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ 1 ಚಿಕ್ಕ ಕಪ್ನಷ್ಟು. ಕರಿಬೇವನ್ನ ಹಾಕೊಳ್ಬೇಕು. ಕರಿಬೇವು ಹಾಕೊಳ್ಳೋದ್ರಿಂದ ಚಟ್ನಿನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಬೇರೆ ಅಡುಗೆಗಳಲ್ಲಾದ್ರೆ ಕರಿಬೇವನ್ನ ತೆಗೆದಿಡ್ತಾರೆ, ಆದ್ರೆ ಚಟ್ನಿನಲ್ಲಿ ಹಾಕಿದ್ರೆ ಹೆಲ್ತ್ ಕೂಡ ಒಳ್ಳೇದು ಅಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಟ್ನಿಯನ್ನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚಟ್ನಿಯನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಮುದ್ದೆಗೆ ಚಟ್ನಿಯನ್ನ ಮಾಡ್ತಿರೋದ್ರಿಂದ ಆದಷ್ಟು ಸ್ವಲ್ಪ ನುಣ್ಣಗಾಗೋವರೆಗೂ ಇದನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿರ್ಬೇಕಾಗತ್ತೆ. ಈಗ ರುಬ್ಬಿರುವಂತಹ ಚಟ್ನಿಯನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರನ್ನ ಹಾಕೊಳ್ಬೇಕಾಗತ್ತೆ. ನೀವು ನಿಮ್ಮ ಕನ್ಸಿಸ್ಟೆನ್ಸಿಯನ್ನ ನೋಡಿಕೊಂಡು, ಅಂದ್ರೆ ತೆಳು ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಮುದ್ದೆಗೆ ಚೆನ್ನಾಗಿರತ್ತೆ. ಈಗ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದಾದ್ಮೇಲೆ 1 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈಗ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ಸ್ಪೂನ್ ಅಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ಳಿ. ಉದ್ದಿನಬೇಳೆ ಹಾಕೊಳ್ಳೋದ್ರಿಂದ ಚಟ್ನಿನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಕೆಂಪಗಾಗೋ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1-2 ಬ್ಯಾಡಗಿ ಮೆಣಸಿನಕಾಯಿನ ಮುರ್ಕೊಂಡು ಹಾಕ್ಕೊಳ್ಬೇಕು. 1 ಈರುಳ್ಳಿಯನ್ನ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕೊಳ್ಳೋದ್ರಿಂದ ಚಟ್ನಿನಲ್ಲಿ ತುಂಬಾನೇ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಆಗಬೇಕು. ನೋಡಿ, ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಗ್ಗರಣೆ ರೆಡಿ ಆಗಿದೆ. ಸೊ ರೆಡಿ ಆಗಿರುವಂತಹ ಒಗ್ಗರಣೆಯನ್ನ ಚಟ್ನಿಗೆ ಸೇರಿಸ್ಕೊಳ್ಳೋಣ.
ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಟ್ನಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ನಾವಿಲ್ಲಿ ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರತ್ತೆ. ಈಗ ಚಟ್ನಿ ಅಥವಾ ಚಟ್ನಿ ಸಾರು ರೆಡಿ ಆಗಿದೆ ವೀಕ್ಷಕರೇ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಮುದ್ದೆ ಮಾಡೋದಕ್ಕೆ ಒಂದು ಬಾಣಲಿನಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಮೆಷರ್ಮೆಂಟ್ಗೆ ನಿಮಗೆ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಗಂಟಾಗೋದಿಲ್ಲ. ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಮುದ್ದೆ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಆ್ಯಂಡ್ ಗಂಟು ಕೂಡ ಬರೋದಿಲ್ಲ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ. ಮುದ್ದೆಗೆ ನೀರು ಚೆನ್ನಾಗಿ ಕುದಿಬೇಕು, ಆಗ್ಲೇ ನಿಮಗೆ ಮುದ್ದೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಅಷ್ಟರಲ್ಲಿ ಇಲ್ಲಿ ಒಂದು ಬೌಲ್ನಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿಲ್ದಿರೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿರುವಂತಹ ಈ ರಾಗಿ ಹಿಟ್ಟನ್ನು ಇಲ್ಲಿ ಕುದಿತಾ ಇರುವಂತಹ ನೀರಿಗೆ ಸೇರಿಸ್ಕೊಳ್ಬೇಕು. ಈ ರೀತಿ ನಾವು ನೀರಿನಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಮುದ್ದೆ ಸಾಫ್ಟಾಗಿ ಬರುತ್ತೆ, ಗಂಟಿಲ್ದಿರೋ ಹಾಗೆ ಬರುತ್ತೆ, ಆ್ಯಂಡ್ ಬೆಣ್ಣೆ ಥರ ಬರುತ್ತೆ ಮುದ್ದೆ ನಿಮಗೆ. ಸೊ ಈಗ ಇದನ್ನು 1-2 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ ಅಲ್ವಾ? ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಈ ಟೈಮ್ನಲ್ಲಿ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೀವು ಕಪ್ ಸೈಜನ್ನು ನೋಡ್ತಾ ಇರ್ಬೋದು. ಸೊ ಈ ಸೈಜ್ನಲ್ಲಿ ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ನಿಮಗೆ ಇಷ್ಟೇ ಬೇಕು ಅಂತ ಪರ್ಫೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಕೆಲವರು ತೆಳುವಾಗಿ ಮಾಡ್ಕೊಳ್ತಾರೆ, ಕೆಲವರು ಗಟ್ಟಿಯಾಗಿ ಮಾಡ್ಕೊಳ್ತಾರೆ. ನೀವು ಯಾವ ಅದದಲ್ಲಿ ಮುದ್ದೆಯನ್ನು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ರಾಗಿ ಹಿಟ್ಟು ಬೇಕಾಗತ್ತೆ. ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದಾದ್ಮೇಲೆ ಸೊ ಈ ಸೆಂಟರಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದೇ ಸಲ ಎಲ್ಲ ರಾಗಿ ಹಿಟ್ಟನ್ನು ಹಾಕ್ಕೊಳ್ಬಾರ್ದು, ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಇನ್ನು ಉಳಿದಿರುವಂತಹ ರಾಗಿ ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಉಳಿದಿರುವಂತಹ ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ನನಗಿಲ್ಲಿ 2 ಗ್ಲಾಸ್ ನೀರಿನ ಮೆಷರ್ಮೆಂಟ್ಗೆ 1 ಕಪ್ನಷ್ಟು ರಾಗಿ ಹಿಟ್ಟು ಬೇಕಾಗಿದೆ. ನಾನಿಲ್ಲಿ ಸ್ವಲ್ಪ ತೆಳುವಾಗಿನೇ ಮುದ್ದೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ತಾ ಇರೋ ಹಾಗೆ ನೀಟಾಗಿದ್ದನ್ನು ನಾದ್ಕೊಳ್ಬೇಕು. ಈ ರೀತಿ ನಾದುತ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಗ ನಿಮಗೆ ಮುದ್ದೆ ಗಂಟಿಲ್ದಿರೋ ಹಾಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಲ್ಲೂ ಕೂಡ 1 ಗಂಟು ಕೂಡ ಕಾಣ್ತಿಲ್ಲ. ಮುದ್ದೆ ಕೂಡ ಎಷ್ಟು ಸಾಫ್ಟ್ ಆಗಿದೆ, ತೆಳುವಾಗಿದೆ. ನೋಡಿ ಎಷ್ಟು ಬೆಣ್ಣೆ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಸೊ ನೋಡಿ, ಈಗ ಮುದ್ದೆ ಕೂಡ ಚೆನ್ನಾಗಿ ಬೆಂದಿದೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಈಗ ಮುದ್ದೆ ರೆಡಿ ಆಗಿದೆ ಅಂತ. ಈಗ ಮುದ್ದೆಯನ್ನು ಕಟ್ಕೊಳ್ಳೋಣ. ನಾನಿಲ್ಲಿ ಮನೆ ಮೇಲೆ ಮುದ್ದೆಯನ್ನು ಕಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ತೊಗೊಳ್ಬೇಕಾಗತ್ತೆ. ಮೊದಲಿಗೆ ಮಣೆಯನ್ನು ಇಲ್ಲಾಂದರೆ ಪ್ಲೇಟಲ್ಲಾದರೂ ನೀವು ಮುದ್ದೆಯನ್ನು ಮಾಡ್ಕೊಳ್ಬೋದು. ಫಸ್ಟಿಗೆ ತೇವ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ನಲ್ಲಿ ಮುದ್ದೆ ಮಾಡಬೇಕೋ ಸೊ ಅಷ್ಟು ಹಿಟ್ಟನ್ನು ತೊಗೊಂಡು ಕೈಯನ್ನು ಸ್ವಲ್ಪ ನೀರಿನಿಂದ ತೇವ ಮಾಡ್ಕೊಳ್ಳಿ. ಈಗ ಮುದ್ದೆಯನ್ನು ರೌಂಡ್ ಶೇಪ್ನಲ್ಲಿ ಕಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1/4 ಟೀಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಮುದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ, ಆ್ಯಂಡ್ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ, ತುಂಬ ಸಾಫ್ಟ್ ಆಗಿರುತ್ತೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ನಲ್ಲಿ ಮಾಡಿಕೊಂಡ್ರೆ ನಾವು ತೊಗೊಂಡಿರುವಂತಹ ಕ್ವಾಂಟಿಟಿಗೆ 3 ಮುದ್ದೆಗಳಾಗುತ್ತೆ. ಸೊ ಈಗ ನೋಡಿ, ಇನ್ನೊಂದು ಮುದ್ದೆಯನ್ನು ಕೂಡ ಇದೇ ಸೈಜ್ನಲ್ಲಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕರ್ನಾಟಕ ಸ್ಟೈಲ್ನಲ್ಲಿ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ, ಇದರ ಜೊತೆಗೆ ಚಟ್ನಿ ಅಥವಾ ಚಟ್ನಿ ಸಾರನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಇವೆರಡರ ಕಾಂಬಿನೇಷನ್ನಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಖುಷಿಪಟ್ಟು ತಿಂತಾರೆ, ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ. ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಕೇವಲ 15 ನಿಮಿಷ ಇದ್ದರೆ ಸಾಕು. ಸೊ ಇಷ್ಟು ಒಳ್ಳೆ ರೆಸಿಪಿಯನ್ನು, ಹೆಲ್ದಿ ಆಗಿರೋ ರೆಸಿಪಿಯನ್ನು ನಾವು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನ್ನ ಜೊತೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನೊಂದಿಗೂ ಕೂಡ ಮತ್ತೊಬ್ಬರಿಗೂ ಕೂಡ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ. ಈ ರೀತಿಯಾದಂತಹ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.